Hi everyone, what's up? Welcome back to my channel. Welcome back to another new video. Today's video it's about Amazon shopping haul. So recent agi Amazon olage one sale start agitte. I have purchased few of the necessary products. ಆ ಎಲ್ಲ ಪ್ರಾಡಕ್ಟ್ಸ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಯಾವ್ದಾರ ಪ್ರಾಡಕ್ಟ್ಸ್ ಇಷ್ಟ ಆದರೆ ನಿಮಗೆ ಬೇಕಿತ್ತಂದ್ರೆ ನಾ ಎಲ್ಲ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಯು ಕ್ಯಾನ್ ಚೆಕ್ ಔಟ್ ಆ್ಯಂಡ್ ಪರ್ಚೇಸ್ ದೆಮ್. ವಿತ್ ದ್ಯಾಟ್ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ದ ಫಸ್ಟ್ ಪ್ರಾಡಕ್ಟ್ ಐ ಹ್ಯಾವ್ ಪರ್ಚೇಸ್ಡ್ ಈಸ್ ಪ್ಲಮ್ ರೋಸ್ ವಾಟರ್ ಟೋನರ್. ಇದನ್ನು ನಾ ಶಾರ್ಟ್ಸ್ ಒಳಗೂ ಅಪ್ಲೋಡ್ ಮಾಡಿದ್ದೆ, ನ್ಯೂ ಸ್ಕಿನ್ ಕೇರ್ ರುಟೀನ್ ಅಂತ ಹೇಳಿ. ಸೊ ಇಫ್ ಯು ಆಲ್ ನೋ, ಡಿಸೆಂಬರ್ ಒಳಗೆ ನನ್ನ ಮದುವೆ ಐತಂತ ಹೇಳಿ ಐ ಹ್ಯಾವ್ ಸ್ಟಾರ್ಟೆಡ್ ನ್ಯೂ ಸ್ಕಿನ್ ಕೇರ್ ರುಟೀನ್. ಇದ್ರ ಬಗ್ಗೆ ನಾನು ಭಾಳ ಚಲೋ ಕಾಮೆಂಟ್ಸ್ ಕೇಳಿದ್ದೆ. ಸೊ ದಿಸ್ ಈಸ್ ದ ಟೋನರ್ ವಿಚ್ ಐ ಹ್ಯಾವ್ ಪರ್ಚೇಸ್ಡ್. ಇಟ್ ಈಸ್ ವಿತ್ ಹೈಲುರಾನಿಕ್ ಆ್ಯಸಿಡ್ ಆ್ಯಂಡ್ ಫ್ರೇಗ್ರೆನ್ಸ್ ಫ್ರೀ. ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈಗ 1 ವೀಕ್ ಆಗೈತಿ. ಸೊ ಐ ಆಮ್ ನಾಟ್ ಶೋರ್ ಅಬೌಟ್ ದ ರಿಸಲ್ಟ್, ಬಟ್ ಯಾ, ದಿಸ್ ಇಸ್ ದ ಫಸ್ಟ್ ಪ್ರಾಡಕ್ಟ್ ಐ ಹ್ಯಾವ್ ಪರ್ಚೇಸ್ಡ್. ಸೆಕೆಂಡ್ ಪ್ರಾಡಕ್ಟ್ ಈಸ್ ಅಗೇನ್ ದ ಸ್ಕಿನ್ ಕೇರ್. ದಿಸ್ ಈಸ್ ಆಲ್ಸೋ ಪ್ಲಮ್ ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್ 10% ಸೀರಮ್ ಕ್ಲಾರಿಟಿ ಬೂಸ್ಟ್ ಅಂತ ಹೇಳಿ. ದಿಸ್ ಈಸ್ ಆಲ್ಸೋ ಫ್ರೇಗ್ರೆನ್ಸ್ ಫ್ರೀ, ಇಟ್ ಈಸ್ ಅ ಟೋನರ್. ಇದನ್ನು ನಾನು ಅದ್ರ ಜೊತೆನ ತೊಗೊಂಡೇನಿ. ಇದನ್ನು ಸ್ಟಾರ್ಟ್ ಮಾಡಿ ಇವಾಗ 1 ವೀಕ್ ಆಗೈತಿ. ಸೊ ದಿಸ್ ಈಸ್ ದ ಸೀರಮ್ ವಿಚ್ ಐ ಆಮ್ ಯೂಸಿಂಗ್ ಕರೆಂಟ್ಲಿ. ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ದಿಸ್ ಡರ್ಮ್ ಡಾಕ್ ಅಂಡರ್ ಆರ್ಮ್ ಟ್ರೀಟ್ಮೆಂಟ್. ಇದು ಒಂದು ಸ್ಪ್ರೇ ಬಾಟಲ್. ಇಟ್ ಹ್ಯಾಸ್ 5% ಗ್ಲೈಕಾಲಿಕ್ ಆ್ಯಸಿಡ್ ಆ್ಯಂಡ್ ಇಟ್ ಕ್ಲೇಮ್ಸ್ ದಟ್ ಇಟ್ ಬ್ರೈಟನ್ಸ್ ಸ್ಕಿನ್ ಆ್ಯಂಡ್ ಟ್ರೀಟ್ಸ್ ಡಿಸ್ಕಲರೇಷನ್. ಇದ್ರದ್ದು ನಾ ಭಾಳ ಜನದ ಕಡೆ ರಿವ್ಯೂ ಕೇಳಿದ್ದೆ. ಸೊ ಐ ಹ್ಯಾವ್ ಪರ್ಚೇಸ್ ದಿಸ್. ದಿಸ್ ಇಸ್ ಬೈ ಪರ್ಪಲ್. ಸೊ ಇದು ಪರ್ಪಲ್ ಆ್ಯಪ್ ಒಳಗೆ ಅಷ್ಟೇ ಸಿಗ್ತೈತಿ. ನಾ ಅದ್ರದ್ದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ. ಯಾ, ಯು ಕ್ಯಾನ್ ಟ್ರೈ ದಿಸ್ ಒನ್. ದಟ್ಸ್ ಆಲ್ ಅಬೌಟ್ ಸ್ಕಿನ್ ಕೇರ್. ನೆಕ್ಸ್ಟ್ ಐ ಹ್ಯಾವ್ ಪರ್ಚೇಸ್ಡ್ ಫ್ಯೂ ಆಫ್ ದ ಡ್ರೆಸ್ಸಸ್. ದ ಫಸ್ಟ್ ಡ್ರೆಸ್ ಇಸ್ ದಿಸ್ ಒನ್. ಇದು ಒಂದು ಕುರ್ತಾ ಸೆಟ್ ಐತಿ, ವಿತ್ ಕುರ್ತಾ ಆ್ಯಂಡ್ ಪ್ಯಾಂಟ್ ಸೆಟ್. ದಿಸ್ ಈಸ್ ದ ಕುರ್ತಾ. ಇದು ನನ್ನ ಮಮ್ಮಿಗಂತೇಳಿ XL ಸೈಜ್ ಒಳಗೆ ತರಿಸೀನಿ. ಇಟ್ಸ್ ಅ ಕಾಟನ್ ಫ್ಯಾಬ್ರಿಕ್. ನಾನು ಇದ್ರದ್ದು ಫೋಟೋನ ಹಾಕಿರ್ತೀನಿ ಹೆಂಗೆ ಫಿಟ್ಟಿಂಗ್ ಐತಿ ಅನ್ನೋದು. ಸೊ ದಿಸ್ ಇಸ್ ದ ಡ್ರೆಸ್ ಆ್ಯಂಡ್ ಇದು ಪ್ಯಾಂಟ್. ಅದಕ್ಕೆ ಕಾಂಟ್ರಾಸ್ಟ್ ಒಳಗೆ ಪ್ಯಾಂಟ್ ಐತಿ. ಇಟ್ ಈಸ್ ನಾಟ್ ಅ ಪ್ಲಾಜೋ, ಇಟ್ಸ್ ಅ ಸ್ಟ್ರೇಟ್ ಫಿಟ್ ಪ್ಯಾಂಟ್. ಯಾ, ಐ ಥಿಂಕ್ ನಂಗೆ ಇದು 600ಗೇನೋ ಸಿಕ್ಕೈತಿ ಸೇಲ್ ಪ್ರೈಸ್ ಒಳಗೆ. ನೀವು ಇವಾಗ ಎಷ್ಟೈತಿ ಚೆಕ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಅಗೇನ್ 1 more ಕುರ್ತಾ ಸೆಟ್. ಇದು ನಂಗಂತ ತೊಗೊಂಡೇನಿ. ಇದು 3-piece ಸೆಟ್. ಫಸ್ಟ್ ವಿ ಹ್ಯಾವ್ ಕುರ್ತಾ ಪಿಂಕ್ ಕಲರ್ ಒಳಗೆ. ದಿಸ್ ಇಸ್ ದ ಕುರ್ತಾ. ದಿಸ್ ಇಸ್ ಬೈ ಇಂಡೋ ಏರಾ ಬ್ರ್ಯಾಂಡ್ ಪಿಂಕ್ ಕಲರ್ ಕುರ್ತಾ. ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್. ಇದು ಇದು ಸ್ಟ್ರೇಟ್ ಕಟ್ ಪ್ಯಾಂಟ್ ಐತಿ. ಆ್ಯಂಡ್ ಇದು ಪ್ಯಾಂಟಿಗೆ ಕೆಳಗೆ ಈ ಥರ ಬಾರ್ಡರ್ ಐತಿ. ಆ್ಯಂಡ್ ಇಟ್ ಹ್ಯಾಸ್ ದುಪ್ಪಟ್ಟ ಆಲ್ಸೋ, ಈ ಟೈಪ್ ಗೋಲ್ಡನ್ ಕಲರ್ ದುಪ್ಪಟ್ಟ ಐತಿ ಇದಕ್ಕೆ. ಇದ್ರದ್ದು ನಾನು ಫೋಟೋ ಇಲ್ಲಿ ಪೇಸ್ಟ್ ಮಾಡಿರ್ತೀನಿ ಹೆಂಗೆ ಫಿಟ್ ಐತಿ ಅಂತ. ಯು ಕ್ಯಾನ್ ಚೆಕ್ ದಿಸ್ ಔಟ್. ನೆಕ್ಸ್ಟ್ ಒನ್ ಈಸ್ ಅದೇನ ಕುರ್ತಾ. ಇದು ಸೆಟ್ ಇಲ್ಲ, ಇದು ಸಿಂಗಲ್ ಕುರ್ತಾ ಐತಿ. ಇದು ಮತ್ತು ಅದು ಪಿಂಕ್ ಸೆಟ್ನ ಎಮ್ ಸೈಜ್ ಒಳಗೆ ತರಿಸ್ತೀನಿ. ಇದು ಕಾಟನ್ ಫ್ಯಾಬ್ರಿಕ್ ಒಳಗೆ ಐತಿ ವಿತ್ 4 sleeves. ಆಮೇಲೆ ಈ ಥರ ಚಿಕನ್ಕಾರಿ ವರ್ಕ್ ಐತಿ ಇದ್ರ ಮೇಲೆ. ಇದು ನೆಕ್ಕಿಗೆ ಈ ಥರ ವರ್ಕ್ ಐತಿ. ಆಮೇಲೆ ಸ್ಲೀವ್ಸಿಗೂ ಹಿಂಗೆ ವರ್ಕ್ ಐತಿ. ಆಮೇಲೆ ಕೆಳಗೂ ಈ ಥರ ವರ್ಕ್ ಐತಿ ಇರುತ್ತೆ. ದಿಸ್ ಇಸ್ 1 more ಕುರ್ತಾ. ಆ್ಯಂಡ್ 1 more ಕುರ್ತಾ ಇಸ್ ದಿಸ್ ಸೆಟ್ ವಿಚ್ ಐ ಆಮ್ ವೇರಿಂಗ್. ಇದು 3-piece ಸೆಟ್ ಕುರ್ತಾ ಐತಿ. ಕೆಳಗೆ ಸ್ಟ್ರೇಟ್ ಕಟ್ ವೈಟ್ ಕಲರ್ ಪ್ಲೇನ್ ಪ್ಯಾಂಟ್ ಐತಿ. ಆ್ಯಂಡ್ ದಿಸ್ ಇಸ್ ದ ದುಪ್ಪಟ್ಟಾ. ದುಪ್ಪಟ್ಟಾ ಇಸ್ ಆಲ್ಸೋ ವೆರಿ ನೈಸ್. ಕುರ್ತಾ ಟೈಪ್ ಸೇಮ್ ಪ್ರಿಂಟ್ ದುಪ್ಪಟ್ಟ ಮ್ಯಾಲೂ ಐತಿ ಇದಕ್ಕೆ. ಇದು ಎಲ್ಲ ಅಪ್ರಾಕ್ಸ್ 600-700 ರೇಂಜ್ ಒಳಗೆ ಸಿಕ್ಕಾವ. ಸೊ ಎಲ್ಲ ಲಿಂಕು ನಾನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿರಿ. ಯಾ, ದ್ಯಾಟ್ಸ್ ಆಲ್ ಅಬೌಟ್ ಕ್ಲೋದಿಂಗ್. ನೆಕ್ಸ್ಟ್ ಐ ಹ್ಯಾವ್ ಪರ್ಚೇಸ್ಡ್ ಇವು ಹೆಡ್ ಟವಲ್. ನೀವು ಹೆಡ್ ಬಾತ್ ಮಾಡಿದಾಗ ಮೈಕ್ರೋಫೈಬರ್ ಕ್ಲಾತ್ ಒಳಗೆ ಹೇರ್ ಜಲ್ದಿ ಡ್ರೈ ಆಗ್ತೈತಿ ಅಂತ ಹೇಳಿ ಇದು ಟವಲ್ನಿಂದ. ದಿಸ್ ಇಸ್ ದ ಟವಲ್. ಐ ಥಿಂಕ್ ಐ ಗಾಟ್ ದಿಸ್ ಫಾರ್ 200 ರುಪೀಸ್ ಮೇ ಬಿ.
ಆ್ಯಂಡ್ ಇದು ಮಿನಿಮಮ್ 2 ಕ್ವಾಂಟಿಟಿ ನೀವು ಪರ್ಚೇಸ್ ಮಾಡಬೇಕು. ಈ ಥರ ನೀವು ಹೇರ್ ಟೈ ಮಾಡಿ ಇದಕ್ಕೆ ಇಲ್ಲಿ ನಾಟ್ ಐತಿ ಒಳಗೆ, ಆಮೇಲೆ ಇಲ್ಲೊಂದು ಬಟನ್ ಕೊಟ್ಟಾರೆ, ಈ ಥರ ನೀವು ಹೇರ್ನ ಟೈ ಮಾಡ್ಬೋದು ಇದರಿಂದ. ಸೊ ಸೇಮ್ ಕಲರ್ ಎರಡು ಪೀಸ್ ನಂಗೆ ಬಂದಾಗುತ್ತೆ ಒಳಗೆ. ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಸಮ್ ಕಿಚನ್ ಟೂಲ್ಸ್. ದೀಸ್ ಆರ್ ದ ಸ್ಟೋರೇಜ್ ಬಾಕ್ಸಸ್. ಫ್ರಿಜ್ ಒಳಗೆ ನೀವು ಸ್ಟೋರ್ ಮಾಡೋಕೆ ಫ್ರಿಜ್ ಸ್ಟೋರೇಜ್ ಕಂಟೈನರ್ಸ್ ಅದಾವೆ ಇವು. ಸೊ ಇವು ಆರರ್ ಸೆಟ್ ಸಿಕ್ಕೈತಿ ನಂಗೆ. 6 ಪೀಸಿಗೆ ಐ ಥಿಂಕ್ ಐ ಹ್ಯಾವ್ ಪೇಡ್ ಅರೌಂಡ್ 390 ಆರ್ 400 ಆರ್ ಸಮಥಿಂಗ್. ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ. ಸೊ ಈ ಥರ ಐತಿ ಕಂಟೈನರ್ ಒಳಗೆ, ಈ ಥರ ಒಂದು ಕೊಟ್ಟಾಗ ಅದೇನು ಫ್ರೆಶ್ ಉಳಿತಾವ ವೆಜಿಟೇಬಲ್ಸ್ ಅಂತೇಳಿ. ದಿಸ್ ಇಸ್ ದ ನೆಕ್ಸ್ಟ್ ಪ್ರಾಡಕ್ಟ್. ನೆಕ್ಸ್ಟ್ ಅಗೇನ್ ಇನ್ನೊಂದು ಕಂಟೈನರ್ ಆರ್ಡರ್ ಮಾಡೀನಿ. ದಿಸ್ ಇಸ್ ದ ನೆಕ್ಸ್ಟ್ ಒನ್. ಇದು ಹೆಂಗೈತಿ, ದಿಸ್ ಆಲ್ಸೋ ಹ್ಯಾಸ್ ಅ ಲಿಡ್. ಈ ಥರ ನಾವು ಲಿಡ್ ಓಪನ್ ಮಾಡ್ಬೋದು. ಒಳಗೆ 3 ಕಂಟೈನರ್ಸ್ ಕೊಟ್ಟಾಗ ದಿಸ್ ಇಸ್ ದ ಎಂಟ್ರೇ ಟೈಪ್ ಐತಿ. ಈ ಥರ ನೀವು ಫ್ರಿಜ್ ಒಳಗಿಟ್ಟು ಈಸಿಲಿ ಆ್ಯಕ್ಸೆಸ್ ಮಾಡ್ಬೋದು. ಇದರೊಳಗೆ ಸಪ್ರೇಟ್ 3 ಕಂಟೈನರ್ಸ್ ಅದಾವ. ಒಂದೊಂದು ವೆಜಿಟೇಬಲ್ಸಿಗೆ ಒಂದೊಂದು ಹಾಕಿ ಇಟ್ಕೋಬೋದು. ಈ ಥರ 3 ಡಿಫ್ರೆಂಟ್ ಟೈಪ್ಸ್ ಸಿಕ್ಸ್. ಇದನ್ನ ಈ ಥರ ಕ್ಲೋಸ್ ಮಾಡಿ ಯು ಕ್ಯಾನ್ ಸ್ಟೋರ್. ಓಕೆ, ದ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಇದು ದೀಪ ಡೆಕೋರೇಷನ್ ಐಟಮ್. ಇವಾಗ ಏನಾದ್ರು ಪೂಜಾ ಇಲ್ಲ ಫೆಸ್ಟಿವಲ್ ಟೈಮಿಗೆ ಈ ಥರ ದೀಪ 10 ದೀಪ ಆದಾವ ಇದ್ರೊಳಗೆ. ಸೊ ನೀವು ಸೈಡಿಗೆ ದೀಪ ಹಚ್ಕೋಬೋದು, ನಡಕ್ಕೆ ನೀರು ಹಾಕಿ ಫ್ಲವರ್ ಏನಾದರೂ ಡೆಕೋರೇಷನ್ ಮಾಡ್ಕೋಬೋದು. ಇದು ಐ ಥಿಂಕ್ 350-400 ರೇಂಜ್ ಒಳಗೆ ಐತಿ. ಯಾ, ದಿಸ್ ಇಸ್ ಒನ್ ಡೆಕೋರೇಷನ್ ಐಟಮ್ ಐ ಹ್ಯಾವ್ ಪರ್ಚೇಸ್ಡ್. ನೆಕ್ಸ್ಟ್ ಇಸ್ ದಿಸ್ 3-in-1 ವ್ಯಾಕ್ಯೂಮ್ ಕ್ಲೀನರ್ ಪೋರ್ಟೇಬಲ್ ಮಿನಿ ಹೋಮ್ ಆ್ಯಂಡ್ ಕಾರ್. ಇದು ನಾವು ಕಾರ್ ಸಂಬಂಧ ಅಂತ ಹೇಳಿ ತರಿಸೇವಿ. ಇದು ಸಣ್ಣ ಪ್ರಾಡಕ್ಟ್ ಐತಿ, ಇನ್ನೂ ನಾನು ಯೂಸ್ ಮಾಡಿಲ್ಲ. ಇದು ಹೆಂಗೈತಿ ಹಂಗೈತಿ. ಸೊ ಇದು ಒಂದು ಬಿಗ್ ನಾಜಲ್ ಕೊಟ್ಟಾರ. ಆಮೇಲೆ ದಿಸ್ ಇಸ್ ದ ಮೇನ್ ವ್ಯಾಕ್ಯೂಮ್ ಕ್ಲೀನರ್. ಈ ಥರ ಐತಿ. ಇದು ವೈರ್ಲೆಸ್, ಇಷ್ಟು ಬಟನ್ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಸ್ಟಾರ್ಟ್. ಇಲ್ಲೇ ಸೀಟ್ ಚಾರ್ಜರ್ ಐತಿ, ಕೇಬಲ್ ಕೊಟ್ಟಾರ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ನಾಜಲ್ ವಿಚ್ ಐ ಶೋಡ್ ದೊಡ್ಡದು. ನೆಕ್ಸ್ಟ್ ಇನ್ನೊಂದು ನಾಜಲ್ ಐತಿ ಈ ಥರ, ಅದಕ್ಕೆ ಇದನ್ನು ಮುಂದೆ ಅಟ್ಯಾಚ್ ಮಾಡ್ಬೋದು. ಆಮೇಲೆ ಈ ಥರ ಒಂದು ನಾಜಲ್ ಐತಿ. ಇನ್ನೊಂದು ಈ ಥರ ಬ್ರಷ್ ಐತಿ. ನಿಮ್ಮ ಕಾರ್ನರ್ಸಿಗೆ ಏನಲ್ಲೇ ಕ್ಲೀನ್ ಮಾಡೋದಿತ್ತಂದ್ರೆ ಈ ಥರ ಸ್ಮಾಲ್ ನಾಜಲ್ ಹಾಕಿ ಯೂಸ್ ಮಾಡ್ಬೋದು. ಇದು ನಾನಿನ್ನೂ ಯೂಸ್ ಮಾಡಿಲ್ಲ, ಸೊ ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ಬಟ್ ಯಾ, ದಿಸ್ ಇಸ್ ದ ನೆಕ್ಸ್ಟ್ ಪ್ರಾಡಕ್ಟ್ ಐ ಹ್ಯಾವ್ ಪರ್ಚೇಸ್ಡ್. ನೆಕ್ಸ್ಟ್ ಇಸ್ ದಿಸ್ ಇಸ್ ದ ಟೇಬಲ್ ಕ್ಲಾತ್ ವಿಚ್ ಐ ಹ್ಯಾವ್ ಆರ್ಡರ್ಡ್. ದಿಸ್ ಇಸ್ ಫ್ರಮ್ ಮೀಶೋ. ಇದ್ರದ್ದು ಲಿಂಕ್ ನಾನು ಹಾಕಿರ್ತೀನಿ, ಚೆಕ್ ಮಾಡಿರಿ. ಈ ಥರ ನೆಟ್ ಫ್ಯಾಬ್ರಿಕ್ ಐತಿ, ಸೀತ್ರೂ ಐತಿ. ಇದು ಒಂದು ಲೇಯರ್ ಹಾಕಿದ್ರೆ ಪ್ಯೂರ್ ವೈಟ್ ಕಲರ್. ಇದ್ರೊಳಗೆ ನಿಮಗೆ ರೆಡ್ ಆಮೇಲೆ ಎಲ್ಲೋ ಡಿಫ್ರೆಂಟ್ ಕಲರ್ಸು ಇತ್ತು, ನಾನು ಈ ವೈಟ್ ಒಳಗೆ ತರಿಸೇನಿ. ದಿಸ್ ಇಸ್ ದ ನೆಕ್ಸ್ಟ್ ಪ್ರಾಡಕ್ಟ್. ನೆಕ್ಸ್ಟ್ ದ ಲಾಸ್ಟ್ ಪ್ರಾಡಕ್ಟ್ ವಿಚ್ ವಿ ಹ್ಯಾವ್ ಇಸ್ ದಿಸ್ ಲೇಬಲ್ಸ್. ಇದು ಯಾಕಂತಂದ್ರೆ ನಾವು ಇವಾಗ ಮದ್ವೆ ಸ್ಟಾರ್ಟ್ ಆದ್ರೆ ಗಿಫ್ಟ್ಸ್ ಏನು ಕೊಡ್ತೇವಲ್ಲ ಸಾರಿ ಗಿಫ್ಟ್ ಮಾಡೋರಿಗೆಲ್ಲ, ಸಾರಿ ಕವರ್ ಮೇಲೆ ಅವ್ರ ಹೆಸರು ಬರೋದು ಕೊಡೋಕ್ಕಿಂತ ಈ ಥರ ಲೇಬಲ್ಸ್ ಅದಾವ. ಇಲ್ಲೇ ಇವು ಸ್ಟಿಕೇಬಲ್ ಅದಾವ. ಈ ಥರ ರಿಮೂವ್ ಮಾಡಿ ಇದನ್ನು ಕವರ್ ಮೇಲೆ ಅಂಟಿಸಿ ನಿಮಗೇನು ಅವ್ರ ಹೆಸರು ಸಿಟಿ ಏನು ಬರೆಯೋದಿದ್ರೋ ಅದನ್ನು ಅವ್ರ ಮೇಲೆ ಬರೀಬೋದು. ಇದು 200 ಪೀಸಸ್ ಅದಾವ. ಐ ಥಿಂಕ್ ಐ ಹ್ಯಾವ್ ಪೇಡ್ 250 ರುಪೀಸ್ ಫಾರ್ ದಿಸ್. ಯಾ, ದಿಸ್ ಇಸ್ ಒನ್ ಗುಡ್ ಪರ್ಚೇಸ್. ಯಾ, ಐ ಥಿಂಕ್ ದಟ್ಸ್ ಆಲ್ ವಿ ಹ್ಯಾವ್. ಸೊ ಯಾ, ದೀಸ್ ಆರ್ ಆಲ್ ದ ಪ್ರಾಡಕ್ಟ್ಸ್ ಐ ಹ್ಯಾವ್ ಪರ್ಚೇಸ್ಡ್. ಆ್ಯಸ್ ಐ ಮೆನ್ಷನ್ಡ್, ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಿರ್ತಾವೆ. ನಿಮ್ಗೇನೋ ಬೇಕಂದ್ರೂ ಚೆಕ್ ಮಾಡಿರಿ. ಆ್ಯಂಡ್ ಎಸ್, ನಿಮಗೆ ವಿಡಿಯೋ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಫಾರ್ ಮೋರ್ ಕಂಟೆಂಟ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ.
and I'll see you soon in my next video. Till then, take care and bye bye.